ಕೋವಿಡ್ ನಿಯಂತ್ರಣಕ್ಕೆ ಭಾರತದ ಸ್ಥಿತಿಯತ್ತ ಸಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಉಪಚುನಾವಣೆಗಳ ಕಾರಣದಿಂದ ಜನಜಂಗಳು ಸೇರೋದ್ರಿಂದ ಕೊರೋನಾ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿರುವಂತಹದ್ದು. ಅದೇ ರೀತಿಯಲ್ಲಿಯೂ ಕೂಡ ಅದು ಮದುವೆ ಸಮಾರಂಭ ಇರ್ಬೋದು, ಧಾರ್ಮಿಕ ಸಮಾರಂಭಗಳಿರ್ಬೋದು, ಸಂತೆ ಜಾತ್ರೆಗಳು ಇವೆಲ್ಲ ಜನ ಒಂದು ಕಡೆ ಸೇರೋದ್ರಿಂದನೂ ಕೂಡ ಕೊರೋನಾ ಹೆಚ್ಚಾಗಲಿಕ್ಕೆ ಕಾರಣವಾಗ್ತದೆ ಅನ್ನುವಂಥದ್ದು. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಸಿಂಧನೂರಿನ ತಹಸೀಲ್ದಾರರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಮೇ ಮತ್ತು ಜೂನ್ ತಿಂಗಳು ಮದುವೆ ದಿವಸಗಳು, ಇವತ್ತು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಮದುವೆಗಳು ನಡೆಯುವಂಥ ಈ ಸಂದರ್ಭ, ಎಷ್ಟೇ ನಿಯಮ ಜಾರಿ ಮಾಡಿದರೂ ಕೂಡ ಮದುವೆಗಳು ಮದುವೆಗಳಲ್ಲಿ ಜನ ಸೇರುವುದು ಕಡಿಮೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಮದುವೆಗೆ ಸರ್ಕಾರದ ಒಪ್ಪಿಗೆ ಪಡೆದಿದಾರೋ ಇಲ್ಲೋ ಪ್ರಶ್ನೆ ಅಲ್ಲ, ಮನುಷ್ಯನ ಜೀವನದಲ್ಲಿ ಒಂದು ಸಲ ಮದುವೆ ಆಗಬೇಕಾಗಿರುವಂಥದ್ದು ಭಾಳ ಮಹತ್ವ. ಆದರೆ ಈ ಒಂದು ಸುಸಂದರ್ಭದಲ್ಲಿ ಈ ಮದುವೆಗಳನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ, ಜನ ಸೇರುವುದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಕೊರೋನಾ ಬೆಳವಣಿಗೆಗೆ ನಾವೇ ಕಾರಣಭೂತರಾಗುವಂಥದ್ದು ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಒಬ್ಬರು ಅಥವಾ ಇಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಕಂಪಲ್ಸರಿ ಆ ಮದುವೆ ವಿಡಿಯೋಗಳನ್ನು ಮಾಡುವುದರ ಮೂಲಕ ಹೆಚ್ಚು ಜನ ಸೇರದಂತೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಮದುವೆ ಕಾರ್ಯಕ್ರಮಗಳಿರ್ಬೋದು, ನಮ್ಮೆಲ್ಲರಿಗೂ ಕೂಡ ಜೀವ ಭಾಳ ಮುಖ್ಯ. ನಾವು ಬದುಕುಳಿದರೆ ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಬೋದು, ಯಾವ್ಯಾವ ಮದುವೆ ಮುಂಜಿಗಳನ್ನು ಮಾಡಿಕೊಳ್ಬೋದು. ನಾವು ಬದುಕುಳಿಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ರ ಕಡೆ ನಾವು ಹೆಚ್ಚು ಲಕ್ಷ್ಯವನ್ನು ಕೊಡಬೇಕಾಗಿರುವಂಥದ್ದು ಭಾಳ ಅವಶ್ಯ ಇರೋದರಿಂದ ಮದುವೆ ಅನಿವಾರ್ಯ ಮಾಡಿಕೊಳ್ಬೇಕು, ಇಲ್ಲ ಅಂತ ಪ್ರಶ್ನೆ ಅಲ್ಲ. ಅದು ನಾವು ಯಾವ ರೀತಿ ಮಾಡ್ತೇವೆ ಆ ರೀತಿ ಮದುವೆಗಳಾಗ್ತವೆ. ಹಾಗಾಗಿ ಇಂಥ ಒಂದು ಕಠಿಣ ಸಂದರ್ಭದಲ್ಲಿ ಸಾಲವಿಟ್ಟು ಜನ ಸಾಯುವಂಥ ಈ ಸಂದರ್ಭದಲ್ಲಿ ನಮ್ಮ ಮೇಲೂ ಕೂಡ ಒಂದು ಜವಾಬ್ದಾರಿ ಇದೆ ಅನ್ನುವಂಥ ಭಾವನೆಯನ್ನು ಮದುವೆ ಮಾಡಿಕೊಳ್ಳುವಂಥ ಮದುವೆ ಮಾಡುವಂಥ ಎಲ್ಲರೂ ಕೂಡ ಭಾವಿಸಿಕೊಂಡು ಆದಷ್ಟು ಕಡಿಮೆ ಜನಸಂಖ್ಯೆ ಸೇರುವುದರ ಮೂಲಕ ಗಂಡಿನವರು ಮತ್ತು ಹೆಣ್ಣಿನ ಮನೆಯವರ ಹೊರತಾಗಿ ಬೇರೆ ಯಾರನ್ನೂ ಸೇರಿಸದೆ ಮದುವೆಗಳನ್ನು ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು. ಆ ಒಂದು ರೀತಿಯ ಸರಳ ಮದುವೆಗಳನ್ನು ಮಾಡುವುದರಿಂದ ನಮಗೆ ಖರ್ಚು ಉಳಿತಾಯ ಆಗ್ತದೆ ಮತ್ತು ಕೊರೋನಾದಿಂದನೂ ಕೂಡ ನಾವು ರಕ್ಷಣೆ ಒಳಗಾಗ್ತೇವೆ ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮದುವೆ ಮಾಡುವಂಥವರೆಲ್ಲರೂ ಕೂಡ ಈ ವಿಚಾರವನ್ನು ನಾವು ಗಮನದಲ್ಲಿಟ್ಕೊಂಡು, ದುರಭಿಮಾನ ಸ್ವಾಭಿಮಾನ ಪ್ರಶ್ನೆ ಅಲ್ಲ ಇಲ್ಲಿ, ಅದನ್ನೆಲ್ಲ ಮರೆತು ಸಂಕ್ಷಿಪ್ತವಾಗಿ ನಾವು ಮದುವೆಗಳನ್ನು ಏರ್ಪಡಿಸಿಕೊಳ್ಳುವಂಥದ್ದು ಭಾಳ ಮುಖ್ಯ. ಸರ್ಕಾರ ಕಾನೂನು ಕ್ರಮ ತೆಗೆದುಕೊಳ್ಳುವ ಮೊದಲು ನಾವು ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು, ನಮಗೆ ಕೊರೋನಾ ಬರುವ ಮೊದಲು ಬರಲಾರದಂತೆ ತಡೆಯುವ ಜಾಗೃತಿ ಭಾಳ ಮುಖ್ಯ ಮೊದಲು ಅನ್ನುವಂಥ ಮಾತು. ಹಾಗಾಗಿ ಸಾರ್ವಜನಿಕರು ಕೂಡ ನಿಮ್ಮ ಮದುವೆ ಸಮಾರಂಭಗಳನ್ನು ಅತ್ಯಂತ ಸೀಮಿತವಾಗಿ ಕಡಿಮೆ ಜನಸಂಖ್ಯೆಯ ಮೂಲಕ ಮಾಡುವಂಥದ್ದಾದರೆ ನಿಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ಎಲ್ಲ ಜನರಿಗೂ ಕೂಡ ಒಳ್ಳೆಯದು ಅನ್ನುವಂಥ ಮಾತನ್ನು ನಾನು ಈ